ಗುಡ್ ಮಾರ್ನಿಂಗ್ ಮಕ್ಕಳೇ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಅಬೌಟ್ ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲಿಷ್, ನಾವೆಲ್ಸ್ಗಳ ಬಗ್ಗೆ, ಹೇಗೆ ನಾವೆಲ್ಸ್ಗಳು, ಮೂರು ನಾವೆಲಿಸ್ಟ್ಗಳು ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲಿಷ್ನಲ್ಲಿ ಮೇನ್ ಆಗಿ ಮೇಜರ್ ಆಗಿ ಒಂದು ಫಸ್ಟ್ ಪಾರ್ಟ್ ಆಫ್ ದ 20th ಸೆಂಚುರಿನಲ್ಲಿ ಬರೀತಾ ಇದ್ರು. ಆರ್ ಕೆ ನಾರಾಯಣ್, ಮುಲ್ಕರಾಜ್ ಆನಂದ್ ಮತ್ತು ರಾಜಾರಾವ್ ಅಂತ ಹೇಳಿದ್ದೀನಿ ಅಲ್ಲ. ಸೊ ಹಾಗೇನೆ ಕಂಟಿನ್ಯೂವಿಂಗ್ ನಾನು ನಿಮಗೆ ಆರ್ ಕೆ ನಾರಾಯಣ್ ಬಗ್ಗೆನೂ ಹೇಳಿದೆ. ಇಂಟ್ರೆಸ್ಟಿಂಗ್ಲಿ ಹಿ ಲಿವ್ಡ್ ಇನ್ ಮೈಸೂರ್, ಇನ್ನೂ ಅವರ ಮೈಸೂರು ಮನೆಯನ್ನು ಮ್ಯೂಸಿಯಂ ಆಗಿ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಪ್ಲಸ್ ವರ್ಲ್ಡ್ ಫೇಮಸ್ ರೈಟರ್ ಫ್ರಮ್ ಇಂಡಿಯಾ ಆರ್ ಕೆ ನಾರಾಯಣ್, ಫೇಮಸ್ ಫಾರ್ ಹಿಸ್ ಮಾಲ್ಗುಡಿ ಅನ್ನೋ ವಿಲೇಜ್ನ ಕ್ರಿಯೇಟ್ ಮಾಡಿದ್ದಾರೆ. ಮಾಲ್ಗುಡಿದು ನಿಮಗೆ ಟ್ರ್ಯಾಕ್ ಕೂಡ ಲಾಸ್ಟ್ ಟೈಮ್ ಕ್ಲಾಸಲ್ಲಿ ಕೇಳಿಸಿದ್ದೀನಿ ನಾನು ಅಲ್ವಾ. ಸೊ ಐ ಹೋಪ್ ಯು ರಿಮೆಂಬರ್ ಆಲ್ ದಟ್, ಅದನ್ನೆಲ್ಲ ನೆನೆಸ್ಕೊಳ್ತಾ ನಾವು ಲೆಟ್ ಅಸ್ ಗೆಟ್ ಇನ್ ಟು ದ ನಾವೆಲ್. ಈ ಕ್ಲಾಸ್ನಲ್ಲಿ ವಿಲ್ ಗೆಟ್ ಇನ್ ಟು ದ ನಾವೆಲ್ ದ ಫೈನಾನ್ಷಿಯಲ್ ಎಕ್ಸ್ಪರ್ಟ್. ಓಕೆ, ನಿಮಗೆ ಪ್ರಿಸ್ಕ್ರೈಬ್ ಆಗಿರುವಂತಹ ನಾವೆಲ್ ದಿ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಬೈ ಆರ್ ಕೆ ನಾರಾಯಣ್. ಸೊ ವೆರಿ ವೆರಿ ಸಿಂಪಲ್, ವೆರಿ ವೆರಿ ಇಂಟ್ರೆಸ್ಟಿಂಗ್ ನಾವೆಲ್. ಸೊ ಇದರ ರೀಡಿಂಗ್ನ ನಾವು ಸ್ಲೋ ಆಗಿ ಇಲ್ಲಿ ಶುರು ಮಾಡೋಣ. ಓಕೆ, ಇನ್ ದಿಸ್ ಕ್ಲಾಸ್ ಈ ಪಿ ಪಿ ಟಿನಲ್ಲಿ ನೆಕ್ಸ್ಟ್ ನಾನು ಹೋಗ್ತಾ ಹೋಗ್ತಾ ಸ್ಲೈಡ್ಸ್ ಹಾಕಿದ್ದೀನಿ, ಪಾಯಿಂಟ್ಸ್ ಹಾಕಿದ್ದೀನಿ ಅಲ್ಲಿ. ಸೊ ವಿಚ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್, ಬಟ್ ದ ಮೇನ್ ರಿಕ್ವೈರ್ಮೆಂಟ್ ಇಸ್ ಯು ಹ್ಯಾವ್ ಟು ಕೀಪ್ ದ ಟೆಕ್ಸ್ಟ್ ಬುಕ್ ಬಿಸೈಡ್ ಯು. ನಿಮ್ಮ ಪಕ್ಕದಲ್ಲಿ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ನೀವು ಕೂತ್ಕೊಳ್ಬೇಕು. ಸೊ ವೆನ್ ಯು ಆರ್ ಲಿಸ್ನಿಂಗ್ ಟು ದಿಸ್ ಲೆಕ್ಚರ್, ಈ ಲೆಕ್ಚರ್ನ ಕೇಳಿಸ್ಕೊಳ್ತಾ ಟೆಕ್ಸ್ಟ್ ಬುಕ್ ಪಕ್ಕದಲ್ಲಿ ಇಟ್ಕೊಂಡು ವೆನ್ ಐ ರೀಡ್ ಅ ಫ್ಯೂ ಲೈನ್ಸ್ ಎಲ್ಲಾದರೂ ನಾನು ಓದ್ತಿದ್ರೆ ಯು ಶುಡ್ ಟ್ರೈ ಟು ಫಾಲೋ ದ್ಯಾಟ್. ಓಕೆ, ಅದರ್ವೈಸ್ ವೆರಿ ಬೇಸಿಕ್ ಕೆಲವು ಪಾಯಿಂಟ್ಸ್ ಟು ರಿಮೆಂಬರ್ನ ನಾನು ನಿಮಗೆ ಈ ಪಿ ಪಿ ಟಿನಲ್ಲಿ ಹಾಕಿದ್ದೀನಿ. ಗೋ ಆನ್ ರಿಮೆಂಬರಿಂಗ್ ದೀಸ್ ಪಾಯಿಂಟ್ಸ್ ಇಸ್ ವೆಲ್. ಓಕೆ, ಸೊ ಶಾಲ್ ವಿ ಸ್ಟಾರ್ಟ್ ರೀಡಿಂಗ್ ದ ನಾವೆಲ್? ಸೊ ಫಸ್ಟ್ ಆಸ್ ಇಟ್ ಈಸ್ ನಾವೆಲ್ ಶುರು ಆಗದೆ ಇಂಟ್ರೊಡಕ್ಷನ್ ಆಫ್ ದ ಹೀರೋ, ರೈಟ್? ನಮ್ಮ ನಾವೆಲ್ನ ಹೀರೋ ಯಾರು? ಹೀ ಈಸ್ ಮಾರ್ಗಯ್ಯ. ಓಕೆ, ಹೀ ಈಸ್ ದ ಹೀರೋ. ನೀವು ಆಲ್ರೆಡಿ ಬ್ಯಾಂಕರ್ ಮಾರ್ಗಯ್ಯ ಅನ್ನೋ ಫಿಲ್ಮ್ನ ನೋಡಿದ್ದೀರಾ, ನಾನು ನಿಮಗೆ ಲಿಂಕ್ ಎಲ್ಲ ಕಳಿಸಿದ್ದೆ. ಸೊ ದ್ಯಾಟ್ ಫಿಲ್ಮ್ ಐ ಥಿಂಕ್ 1983 ಫಿಲ್ಮ್ ಅಲ್ಲ, ಕನ್ನಡದಲ್ಲಿ ಬ್ಯಾಂಕರ್ ಮಾರ್ಗಯ್ಯ ಅಂತ ಫಿಲ್ಮ್ ಹೆಸರು, ದ್ಯಾಟ್ ಇಸ್. ಓಕೆ, ಸೊ ಈ ಬುಕ್ನ ಹೆಸರು ದ ಫಿನಾನ್ಷಿಯಲ್ ಎಕ್ಸ್ಪರ್ಟ್, ಬುಕ್ನ ಹೆಸರು ಬ್ಯಾಂಕರ್ ಮಾರ್ಗಯ್ಯ ಅಲ್ಲ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಬಟ್ ಈ ಬುಕ್ನ ಇಟ್ಕೊಂಡು ಆಧಾರವಾಗಿ, ಬೇಸಿಸ್ ಆಗಿ ಇಟ್ಕೊಂಡು ಮಾಡಿರುವಂತಹ ಫಿಲ್ಮ್ನ ಹೆಸರು ಬ್ಯಾಂಕರ್ ಮಾರ್ಗಯ್ಯ ಇನ್ ಕನ್ನಡ. ಓಕೆ, ದೇರ್ಸ್ ಅ ಫಿಲ್ಮ್ ಮೇಡ್ ಇನ್ ಕನ್ನಡ ಕಾಲ್ಡ್ ಬ್ಯಾಂಕರ್ ಮಾರ್ಗಯ್ಯ, ಬೇಸ್ಡ್ ಆನ್ ಆರ್ ಕೆ ನಾರಾಯಣ್ಸ್ ಬುಕ್ ದ ಫೈನಾನ್ಷಿಯಲ್ ಎಕ್ಸ್ಪರ್ಟ್. ಸೊ ಫಿಲ್ಮ್ ಟೈಟಲ್ ಹೇಳೋ ಹಾಗೆ ಮಾರ್ಗಯ್ಯ ಅನ್ನೋನೇ ಸೆಂಟ್ರಲ್ ಕ್ಯಾರೆಕ್ಟರ್. ಓಕೆ, ಯು ಶುಡ್ ರಿಮೆಂಬರ್ ಸೆಂಟ್ರಲ್ ಕ್ಯಾರೆಕ್ಟರ್, ಮುಖ್ಯವಾದ ಪಾತ್ರ ಯಾರ್ದು? ಸೆಂಟ್ರಲ್ ಕ್ಯಾರೆಕ್ಟರ್ ಇನ್ ದ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಈಸ್ ಮಾರ್ಗಯ್ಯ. ಅವನ ಹೆಸರು ಮಾರ್ಗಯ್ಯ, ಹಿ ಈಸ್ ದ ಸೆಂಟ್ರಲ್ ಕ್ಯಾರೆಕ್ಟರ್. ಓಕೆ, ಸೊ ನಾವು ಇನ್ ದ ಫಸ್ಟ್ ಪೇಜ್ ಇಟ್ ಸೆಲ್ಫ್, ಫಸ್ಟ್ ಪೇಜ್ ನಲ್ಲೇನೆ ಹೇಳ್ತಾರೆ ಹೂ ಇಸ್ ಮಾರ್ಗಯ್ಯ, ಅವನ ನೇಚರ್ ಏನು, ಅವನ ಸ್ವಭಾವ ಏನು, ಹೂ ಇಸ್ ಮಾರ್ಗಯ್ಯ, ಅವನ ಹೆಸರೇನು, ಅವನ ಹೆಸರು ಮಾರ್ಗಯ್ಯನೇನಾ, ಅಥವಾ ವಾಟ್ ಇಸ್ ಇಟ್, ವಾಟ್ ಡಸ್ ಹಿ ಡೂ, ಏನ್ ಮಾಡ್ತಾನೆ, ವಾಟ್ ಈಸ್ ಹಿಸ್ ಪ್ರೊಫೆಷನ್, ಅವನ ಜಾಬ್ ಏನು, ಹೌ ಗುಡ್ ಈಸ್ ಹಿ ಇನ್ ಹಿಸ್ ಪ್ರೊಫೆಷನ್, ತನ್ನ ಪ್ರೊಫೆಷನಲ್ಲಿ ಅವನು ಎಷ್ಟು ಎಫಿಷಿಯಂಟ್ ಆಗಿದ್ದಾನೆ, ಎಷ್ಟು ದಕ್ಷತೆ ಇದೆ ಅವನಿಗೆ, ಆಲ್ ದೀಸ್ ಥಿಂಗ್ಸ್ ಆರ್ ಡಿಸ್ಕಸ್ಡ್. ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದಾರೆ ಇನ್ ದ ಫಸ್ಟ್ ಫ್ಯೂ ಪೇಜಸ್ ಇಟ್ ಸೆಲ್ಫ್. ಓಕೆ, ಫಸ್ಟ್ ಫ್ಯೂ ಪೇಜಸ್ ನಲ್ಲಿ ಇದನ್ನ ಡಿಸ್ಕಸ್ ಮಾಡಿದ್ದಾರೆ. ಸೊ ದಾಟ್ ಐ ಆಮ್ ಗೋಯಿಂಗ್ ಟು ರೀಡ್ ಫಾರ್ ಯು ಟುಡೇ. ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ಯು, ದೀಸ್ ಫಸ್ಟ್ ಫ್ಯೂ ಪೇಜಸ್ ಆರ್ ಇಂಪಾರ್ಟೆಂಟ್ ಬಿಕಾಸ್ ಯು ಗೋಯಿಂಗ್ ಟು ಲರ್ನ್ ಅಬೌಟ್ ದ ಕ್ಯಾರೆಕ್ಟರ್ ಆಫ್ ಮಾರ್ಗಯ್ಯ. ಮಾರ್ಗಯ್ಯನ ಕ್ಯಾರೆಕ್ಟರ್ ನಿಮಗೆ ಪಾತ್ರದ ಬಗ್ಗೆ ಬರೆಯೋದಕ್ಕೆ ಎಕ್ಸಾಮ್ ಅಲ್ಲಿ ಆಫನ್ ಕೇಳ್ತಾರೆ, ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ, ಟು ರೈಟ್ ಅಬೌಟ್ ಅ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಪರ್ಟಿಕ್ಯುಲರ್ಲಿ ಯು ಶುಡ್ ನೋ ಅಬೌಟ್ ದ ಮೇನ್ ಕ್ಯಾರೆಕ್ಟರ್, ಚೀಫ್ ಕ್ಯಾರೆಕ್ಟರ್ ಯಾರಿದ್ದಾರೆ ಅವ್ರ ಬಗ್ಗೆ ಯು ಶುಡ್ ಡೆಫಿನೆಟ್ಲಿ ನೋ ಆಸ್ ಮಚ್ ಆಸ್ ಪಾಸಿಬಲ್. ಎಷ್ಟಾಗುತ್ತೆ ಅಷ್ಟನ್ನ ನೀವು ತಿಳ್ಕೊಂಡಿರಬೇಕು ಅಬೌಟ್ ದ ಮೇನ್ ಕ್ಯಾರೆಕ್ಟರ್, ಅಬೌಟ್ ದ ಚೀಫ್ ಕ್ಯಾರೆಕ್ಟರ್. ಓಕೆ, ಸೊ ರೈಟ್ ನಾವು ನಾವು ಇವತ್ತು ಓದ್ತಿರುವಂತಹ ಫಸ್ಟ್ ಫ್ಯೂ ಪೇಜಸ್, ಲೆಟ್ಸ್ ಏ ಅರೌಂಡ್ 6-7 ಪೇಜಸ್ ನಾವು ಏನು ಓದ್ತೀವಿ ಇವತ್ತು, ಆಲ್ ಆಫ್ ದೆಮ್ ಆರ್ ಅಬೌಟ್ ಮಾರ್ಗಯ್ಯ, ಎಲ್ಲಾನು ಮಾರ್ಗಯ್ಯನ ಬಗ್ಗೆ. ಅಂಡ್ ಇಟ್ ಟೆಲ್ಸ್ ಅಸ್ ವಾಟ್ ಮಾರ್ಗಯ್ಯ ಈಸ್ ಡೂಯಿಂಗ್, ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಸೊ ವೆನ್ ದ ನಾವೆಲ್ ಬಿಗಿನ್ಸ್, ವೆನ್ ದ ನಾವೆಲ್ ಸ್ಟಾರ್ಟ್ಸ್, ಮಾರ್ಗಯ್ಯ ಈಸ್ 42 ಇಯರ್ ಓಲ್ಡ್. ಓಕೆ, ಹಿ ಇಸ್ ಅ ಮಿಡ್ಲ್ ಏಜ್ ಮ್ಯಾನ್, 42 ಇಯರ್ ಓಲ್ಡ್ ಆಗಿದೆ ಅವನಿಗೆ. ಹಿ ಹ್ಯಾಸ್ ಅ ಸನ್, ಸ್ವಲ್ಪ ಸ್ಕೂಲಲ್ಲಿ ಇರುವಂತಹ ಮಗ ಇದ್ದಾನೆ. ಹಿ ಹ್ಯಾಸ್ ಅ ವೈಫ್ ಬ್ಯಾಕ್ ಹೋಮ್, ಮನೆಯಲ್ಲಿ ವೈಫ್ ಇರ್ತಾರೆ. ಸೊ ಅಂಡ್ ದಿಸ್ ಗೈ ಡಸ್ ಸಮಥಿಂಗ್ ಇನ್ ದ ಊರ್ನಲ್ಲಿ, ಏನೋ ಒಂದು ಜಾಬ್ ಮಾಡ್ತಾನೆ. ವಾಟ್ ಈಸ್ ಇಟ್? ಇಟ್ಸ್ ವೆರಿ ಡಿಫ್ರೆಂಟ್, ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಜಾಬ್, ಇಟ್ಸ್ ನಾಟ್ ಅ ಯೂಶುವಲ್ ರೆಗ್ಯುಲರ್ ಜಾಬ್, ಯೂಶುವಲ್ ರೆಗ್ಯುಲರ್ ಜಾಬ್ ಅಲ್ಲ ಅಂತ. ಓಕೆ, ಸೊ ಲೆಟ್ ಎಸ್ ಸಿ ವಾಟ್ ದಿಸ್ ಫೆಲ್ಲೋ ಡಸ್. ಐ ಆಮ್ ಶೋರ್ ಫಿಲ್ಮ್ ನೋಡಿದ್ರೆ ಯು ಆಲ್ ಹ್ಯಾವ್ ಸಮ್ ಕೈನ್ ಆಫ್ ಫೇರ್ ಐಡಿಯಾ ಅಬೌಟ್ ಮಾರ್ಗಯ್ಯ. ನಿಮ್ಗೆಲ್ಲರಿಗೂ ಒಂದು ಸ್ವಲ್ಪ ಮಟ್ಟಿಗೆ ಆದ್ರೂ ಯು ನೋ ಹಿಸ್ ಹಿಸ್ ಜಾಬ್, ಹಿಸ್ ನೇಚರ್, ಹಿಸ್ ಕ್ಯಾರೆಕ್ಟರಿಸ್ಟಿಕ್, ಹೌ ಈಸ್ ಇದೆಲ್ಲ ನಿಮ್ಗೆ ಗೊತ್ತಿದೆ.
But still, let us see how R.K. Narayan projects. Okay, what you have seen, you've noticed, is through director's eyes. ಒಬ್ಬ ನಿರ್ದೇಶಕನ ಕಣ್ಣಿನ ಮೂಲಕ ನೀವು ನೋಡಿದ್ದೀರಾ ಇನ್ ದ ಫಿಲ್ಮ್ ಬಟ್ ನೌ ಲೆಟ್ ಸಿ ಹೌ ಆರ್ ಕೆ ನಾರಾಯಣ್ ಅ ರೈಟರ್ ಪ್ರೊಜೆಕ್ಟ್ಸ್ ಹೇಗೆ ರೈಟರ್ ಒಂದು ಇವರು ಆರ್ ಕೆ ನಾರಾಯಣ್ ತಮ್ಮ ಸೆಂಟ್ರಲ್ ಕ್ಯಾರೆಕ್ಟರ್ನ ಹೇಗೆ ತೋರಿಸ್ತಾರೆ ಅಂತ ಲೆಟ್ ಸಿ ನೌ ಓಕೆ ಸೊ ಲೆಟ್ ಸ್ಟಾರ್ಟ್ ನೌ ಸೊ ವಾಟ್ ವಿ ಹ್ಯಾವ್ ದ ಬುಕ್ನ ಅವರು ಪಾರ್ಟ್ಗಳಾಗಿ ಡಿವೈಡ್ ಮಾಡಿದ್ದಾರೆ ಸೊ ಲೆಟ್ ಸ್ಟಾರ್ಟ್ ವಿತ್ ಪಾರ್ಟ್ ಒನ್ ಓಕೆ So part one Ali, so we see Margaya who is around 42-year-old. We see his son who is in school. School aliro maga idane. Banker Margaya. His wife is there. And his brother, avana anna, joy family pakkadalle vasa martare. They live next to Margaya's house. Okay. This is the physical description. Chikkadagi avana sutta mutta iruvantaha family description. Now let us see what Margaya himself does. Margaya ne en martane anta nodana. Okay. So first sentence. From time immemorial, people seem to have been calling him Margaya. Okay. So from time immemorial, andre nenpe illa yavaginda anta ashta time inda janagalu avana en anta karita idare Margaya antane karita idare. But beginning alle author namge heltare writer, his name is not Margaya. Avan hesaru ಕೃಷ್ಣ ಅಂತಾನೇನೋ ಬರುತ್ತೆ ಓಕೆ ಕೃಷ್ಣನ ಒಂದು ಹೆಸರನ್ನ ಅವನಿಗೆ ಇಟ್ಟಿರ್ತಾರಂತೆ ಅದು ಏನೋ ಎಕ್ಸಾಕ್ಟ್ಲಿ ನಮಗೆ ಗೊತ್ತಿಲ್ಲ ಬಟ್ ಪೀಪಲ್ ಕಾಲ್ ಹಿಮ್ ಮಾರ್ಗಯ್ಯ ಪೀಪಲ್ ಕಾಲ್ ಹಿಮ್ ಮಾರ್ಗಯ್ಯ ಯಾಕೆ ಅಂತಾನು ರೀಸನ್ ನಮಗೆ ಆಥರ್ ಫಸ್ಟ್ ಅಲ್ಲೇ ಕೊಡ್ತಾರೆ ಟೆಕ್ಸ್ಟ್ ಅಲ್ಲೇ ಒಂದು ಲೈನ್ ಇದೆ ಹಿ ಮಸ್ಟ್ ಹ್ಯಾವ್ ಫಗಾಟನ್ ಹಿಸ್ ಒರಿಜಿನಲ್ ನೇಮ್ ಅವನೇ ಅವನ ಹೆಸರನ್ನ ಮರ್ತು ಹೋಗಿರ್ಬೇಕು ಎಲ್ಲರೂ ಮಾರ್ಗಯ್ಯ ಅಂತ ಕರೆದು ಓಕೆ ಬಿಕಾಸ್ He has gradually got into the habit of signing his name Margaya even in legal documents. See, even legal documents galalli, government na patragalalli, lekkacharada patragalalli kuda avanu tanna hesarana Margaya antane bariyodikke shuru madidu. Okay, so ashton avanu avan hesare marthu hogide. So he is Margaya. What does it mean? Margaya andre enu? So Margaya, marga andre enu kannadadalli? Way, dari, hadi. ಅಲ್ವಾ ಸೊ ಮಾರ್ಗಯ್ಯ ಅಂದ್ರೆ ಹಾದಿಯನ್ನ ತೋರಿಸುವವನು ಮಾರ್ಗಯ್ಯ ಇಸ್ ಒನ್ ಹು ಶೋಡ್ ದ ವೇ ಸೊ ಮಾರ್ಗಯ್ಯ ಇಸ್ ದ ಒನ್ ಹು ಶೋಡ್ ದ ವೇ ಅಂದ್ರೆ ಮಾರ್ಗವನ್ನ ತೋರಿಸುವವನು ಹಿ ಶೋಡ್ ದ ವೇ ಔಟ್ ಆಫ್ ದೋಸ್ ಇನ್ ಫೈನಾನ್ಷಿಯಲ್ ಟ್ರಬಲ್ ಸಿ ಅಲ್ಲೇ ಕೋಟ್ ಮಾಡಿದ್ದೀನಿ ನಾನು ಇದೆಲ್ಲ ನೀವು ಕೊಟೇಶನ್ಸ್ ನ ಎಕ್ಸಾಮ್ಗೆ ಯು ಶುಡ್ ಡೆಫಿನೆಟ್ಲಿ ಯೂಸ್ So these are very very important quotations for your exam. Margaya, one who showed the way. Al quotation hakidre nodi. He showed the way out of those. He showed the way out to those in financial trouble. Okay. So you remember ee quote nella nenpittkoli chanagi. So Marga andre hadiyanna torisuvavaru. That's what's his name. So what yavudarinda avanu hadiyanna torustane he showed the way out to those in financial trouble andre aarthika sthitiya tondareyalli irorge aarthikateyalli tondare finance hanakasina vicharadalli tondareyalli irorge he shows the way out avanu way na horagade torustane andre allinda avaru horagade barodike help martane that's why he is called margayya okay so that is an important point nimu nenpittkobekandre So next is Malgudi. Another thing you should remember, R.K. Narayana almost ella kadambarigalallu nadiyodu event andre ghatane nadiyodu Malgudi halliyalli. Okay. So this Malgudi does not exist anywhere. Ee Malgudi ellu illa. It exists only in the mind of R.K. Narayana. ಆರ್ ಕೆ ನಾರಾಯಣ ಕಾಲ್ಪನಿಕ ಪ್ರಪಂಚದಲ್ಲಿ ಮಾತ್ರ ಇಮ್ಯಾಜಿನೇಟಿವ್ ವರ್ಲ್ಡ್ ಆಫ್ ಆರ್ ಕೆ ನಾರಾಯಣನಲ್ಲಿ ಮಾತ್ರ ಮಾಲ್ಗುಡಿ ಅನ್ನುವಂತಹ ವಿಲೇಜ್ ಇರೋದು ಓಕೆ ಅವರ ಎಲ್ಲಾ ಪಾತ್ರಗಳು ಕಾದಂಬರಿ ಎಲ್ಲಾನು ನಡೆಯೋದು ಘಟನೆಗಳು ನಡೆಯೋದು ಮಾಲ್ಗುಡಿ ಅನ್ನೋ ಹಳ್ಳಿಯಲ್ಲಿ ಸೊ ಸೇಮ್ ಹಿಯರ್ ಮಾರ್ಗಯ್ಯ ಕೂಡ ಇರುವಂತಹ ಹಳ್ಳಿ ಹೆಸರು ಮಾಲ್ಗುಡಿ ಓಕೆ ಸೊ ಮಾಲ್ಗುಡಿಯಲ್ಲಿ ದೇರ್ ಇಸ್ ಅನ್ ಇಂಪಾರ್ಟೆಂಟ್ ಪ್ರೌಡೆಸ್ಟ್ ಬಿಲ್ಡಿಂಗ್ಸ್ ಇದೆಯಂತೆ ಒಂದು ಬಿಲ್ಡಿಂಗ್ ಇದೆ ದಾಟ್ ಇಸ್ ಸೆಂಟ್ರಲ್ ಕೋಆಪರೇಟಿವ್ ಲ್ಯಾಂಡ್ ಮಾರ್ಟ್ಗೇಜ್ ಬ್ಯಾಂಕ್ ಅಲ್ಲಿ ಬರ್ತಿದ್ದೀನಿ ನೋಡಿ ಸೆಂಟ್ರಲ್ ಕೋಆಪರೇಟಿವ್ ಲ್ಯಾಂಡ್ ಅಂಡ್ ಮಾರ್ಟ್ಗೇಜ್ ಬ್ಯಾಂಕ್ ಲ್ಯಾಂಡ್ ಮಾರ್ಟ್ಗೇಜ್ ಬ್ಯಾಂಕ್ ಅದು ಸೆಟಪ್ ಆಗಿರೋದು ಸ್ಟಾರ್ಟ್ ಆಗಿದ್ದು 1914 ಅಲ್ಲಿ ಓಕೆ ಸೊ ಆ ಬ್ಯಾಂಕ್ ಅಲ್ಲಿದೆ ಸಿ ಇನ್ ದ ಪಿಕ್ಚರ್ ಯು ಕ್ಯಾನ್ ಸಿ ದೇರ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಹಿಂದೆ ಅಂಡ್ ದೇರ್ ಇಸ್ ಅ ಬಿಗ್ ಟ್ರೀ ದೇರ್ ಬನಿಯನ್ ಟ್ರೀ ಆಲದ ಮರ ಇದೆ ಅದರ ಅಂಡರ್ ಕೋಟ್ ಹಾಕೊಂಡು ಒಬ್ಬ ಕೂತ್ಕೊಂಡಿದ್ದಾನಲ್ಲ ದಾಟ್ ಇಸ್ ಅವರ್ ಹೀರೋ ಅಂಡ್ ಹೀ ಈಸ್ ಮಾರ್ಗಯ್ಯ ಓಕೆ ಸೊ
ಬನಿಯನ್ ಟ್ರೀ ಅಂಡರ್ ಅಲ್ಲಿ ಆಲದ ಮರದ ಕೆಳಗಡೆ ಇವನು ಪ್ರತಿದಿನ ಬಂದು ಮಾರ್ಗಯ್ಯ ಸಿಟ್ ದೇರ್ ಅಂಡ್ ಹಿ ಯೂಸ್ ಟು ಡೂ ಅ ಲಾಟ್ ಆಫ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ದೇರ್ ಅಲ್ಲಿ ಕೂತ್ಕೊಂಡು ಸುಮಾರು ಹಣಕಾಸಿನ ವಹಿವಾಟನ ಅವನು ಅಲ್ಲಿ ಕೂತ್ಕೊಂಡು ನಡೆಸ್ತಾ ಇದ್ದ ವಾಟ್ ವಾಸ್ ಹಿ ಡೂಯಿಂಗ್ ದೇರ್ ಏನ್ ಮಾಡ್ತಾ ಇದ್ದ ಸೊ ಈಸ್ ಆಲ್ಸೋ ಗಿವನ್ ಟು ಅಸ್ ಐಡಿಯಾ ನಮಗೆ ಸಿಕ್ಕಿದೆ ಅಲ್ಲಿ ವಾಟ್ ಡಸ್ ಹಿ ಡೂ ಬೇಸಿಕಲಿ ಮಾರ್ಗಯ್ಯ ಅಂಡರ್ ದ ಬನಿಯನ್ ಟ್ರೀ ಹಿಸ್ 42 ಇಯರ್ ಓಲ್ಡ್ He has a tin box under his arm. See, on the tin box na, on the lohada on the box na, na kaiyadi liyavattu idkondu odartta idre. Imagine madi novel odvaga, you all should imagine a character. Chennagi imagine madbeku neevu nimma kalpaneyalli. So he carries a small tin box under his arm, which has very very important document on the idkondirutane. That is a small register of names and figures. ಹೆಸರು ಮತ್ತೆ ನಂಬರ್ ಇರುವಂತಹ ಸ್ಮಾಲ್ ರೆಜಿಸ್ಟರ್ ಒಂದು ಚಿಕ್ಕದ ರೆಜಿಸ್ಟರ್ ನ ಇಟ್ಕೊಂಡು ಓಡಾಡ್ತಾನೆ ಆ ಟಿನ್ ಬಾಕ್ಸ್ ಅಲ್ಲಿ ದಾಟ್ ಈಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಸ್ನೆಸ್ ಬುಕ್ ಅದು ಓಕೆ ಪ್ರತಿಯೊಬ್ಬರ ಹಣಕಾಸಿನ ವಿಚಾರದ ಡೀಟೇಲ್ಸ್ ಗಳನ್ನ ಅವ್ನು ಬರೆದಿರೋದು ಆ ಬುಕ್ ಅಲ್ಲಿ ಅರ್ಥ ಆಯ್ತಾ ಸೊ ದಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಹಿಮ್ ಇದು ಆಲ್ಸೋ ಹೇಳ್ತಾ ಇದ್ದೀನಿ ಬಿಕಾಸ್ ಸಮಥಿಂಗ್ ಹ್ಯಾಪನ್ಸ್ ಟು ದಟ್ ಬುಕ್ ಬುಕ್ಗೆ ಏನೋ ಆಗುತ್ತೆ ಫಿಲ್ಮ್ ನೋಡಿರೋರು ಗೊತ್ತು ರೆಸ್ಟ್ ಏನೋ ಆಗುತ್ತೆ ವಿಲ್ ಡಿಸ್ಕಸ್ ದಟ್ ಓಕೆ So now, what did Margaya do? Margaya in Madhaida, he helped people take loan from the bank. See, cooperative bank, Halligarge, loan koda di kenta, irontaha bank. So he helped people. ಜನಗಳಿಗೆ ಅಪ್ಲಿಕೇಶನ್ ನ ತರಿಸೋದು ಅಪ್ಲಿಕೇಶನ್ ನ ಫಿಲ್ ಮಾಡಿ ಕೊಡೋದು ಆಮೇಲೆ ಅವರ ಹೆಸರಲ್ಲಿ ಎಷ್ಟು ಲೋನ್ ತಗೊಳ್ಬಹುದು ಎಷ್ಟು ಇನ್ನೂ ಬಾಕಿ ಇದೆ ಎಷ್ಟು ಇನ್ನೂ ಕಟ್ಟಬೇಕು ಅವರು ಎಷ್ಟು ಇಂಟ್ರೆಸ್ಟ್ ಬೀಳ್ತಾ ಇದೆ ವಾಟ್ ಇಸ್ ದಿ ಇಂಟ್ರೆಸ್ಟ್ ಅಮೌಂಟ್ ಹೌ ಮಚ್ ಮನಿ ಈಸ್ ರಿಮೇನಿಂಗ್ ಟು ಪೇ ಟು ದ ಬ್ಯಾಂಕ್ ವೆದರ್ ಒನ್ ಕ್ಯಾನ್ ಬೋರೋ ಮನಿ ಫ್ರಮ್ ದ ಬ್ಯಾಂಕ್ ಆರ್ ನಾಟ್ ಆಲ್ ದೀಸ್ ಡೀಟೇಲ್ಸ್ ನ ತನ್ನ ಬುಕ್ ನಲ್ಲಿ ಮಾರ್ಗಯ್ಯ ಯೂಸ್ ಟು ಮೇಂಟೈನ್ ಓಕೆ ಸೊ ಹಿ ಯೂಸ್ ಟು ಹೆಲ್ಪ್ ಹಿ ಹೆಲ್ಪ್ಡ್ ಪೀಪಲ್ ಬೋರೋ ಮನಿ ಫ್ರಮ್ ದ ಬ್ಯಾಂಕ್ ಅಂಡ್ ಹಿ ಆಲ್ಸೋ ಹೆಲ್ಪ್ಡ್ ಪೀಪಲ್ ಬೋರೋ ಮನಿ ಫ್ರಮ್ ಈಚ್ ಅದರ್ ಅದು ಕೂಡ ಮಾಡ್ತಾ ಇದ್ದ ಇನ್ ದ ಸೆನ್ಸ್ ಒಬ್ರು ಹೋಗಿ ಯಾರಾದ್ರೂ ಬ್ಯಾಂಕ್ ಇಂದ ಸಾಲ ತಗೊಳ್ಳೋದು ಅಂಡ್ ಮಾರ್ಗಯ್ಯ ಇನ್ನೊಬ್ಬರಿಗೆ ಕಷ್ಟ ಇದ್ದಾಗ ಅವ್ರ ಕೈಯಿಂದ ತೆಗೆದು ಇನ್ನೊಬ್ಬರಿಗೆ ಕೊಡಿಸೋದು ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಈಗ ಬ್ಯಾಂಕ್ ಅಲ್ಲಿ ಲೆಸೇ 5% ಇಂಟ್ರೆಸ್ಟ್ ಇದ್ರೆ ಹಿ ವಿಲ್ ಗಿವ್ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ 7% ಇಂಟ್ರೆಸ್ಟ್ ಅಲ್ಲಿ ಕೊಡೋದು 1% ಎಕ್ಸ್ಟ್ರಾ ಟು ದ ಪರ್ಸನ್ ಯಾರು ಲೋನ್ ತಗೊಂಡ ಅವನಿಗೆ ಪ್ಲಸ್ 1% ಎಕ್ಸ್ಟ್ರಾ ಯಾರಿಗೆ ಮಾರ್ಗಯ್ಯನಿಗೆ ಸೊ ಆಲ್ ದೀಸ್ types of ee tarada financial transactions na avanu alli maartta idda okay so he always pushed people to take loans janagalna loan tagolakke bank inda swalpa force maartta idda push maartta idda encourage maartta idda okay so our loan applications bank is not easy to get adanna bank inda horagade tagolodu easy illa hego maadi margaya tanna hatra eshtond loan applications na itkondidda Okay, so that novelist adana enanta karitare his greatest asset in life andre life nalli avana elladikinta bele baaluvanta aasti yavudu loan application galu anta heltare novelist okay so all this is described page 1, 2, 3 nalli idnella describe martare it's all discussed there you can read the book book nalli neevu detail odaga gotagutte these last named andre forms were his greatest asset in life and half his time was occupied in acquiring them ardha time elli kalita idda ee applications na padkolodralle avanu kalita idda okay so idella hege discuss martta hogtare Margaya charged a fee for the blank form itself and then another for filling in the relevant details elladukku charge martta idda blank application kodokkunu plus adna fill maadkododukkunu all these things he used to charge money That's how he made money, and that's how he ran his business. How he ran a business, that no, not as that. So very, very importantly, Margaya maintained parallel accounts of bank customers. Then bank customers, na account na liyene no transactions bank ko lage nadi taide. Anna thina inno ando account yar itkondidro Margaya itkondida. Obviously, halligaro they won't know astrology rala astgoti rala. So it is because of Margaya. Margaya nindagi avarge exactly olagade yen account ide avurdu bank alli anta avarge gottididdu through Margaya. Okay, so adrinda remember this point also for the exam. All these points are important for your exam. Margaya maintained parallel accounts of bank customers. Bank customer na parallel account andre adar jothege bank jothege ivunu kuda account galna ittukondidda. So that is important. All these points you have to remember for your exam when you write about Margaya. Okay?
ಮಾರ್ಗಯ್ಯ ನೆಕ್ಸ್ಟ್ ಫ್ಯೂ ಪೇಜಸ್ ಅಲ್ಲಿ ಹಿ ವಿಲ್ ಟೆಲ್ ಯಾರೋ ಒಬ್ಬ ಬರ್ತಾರೆ ಅವರು ಹಿ ಹ್ಯಾಸ್ ಪೇಯ್ಡ್ ಅರೌಂಡ್ 50% ಆಫ್ ದ ಲೋನ್ ನ ಕ್ಲಿಯರ್ ಮಾಡಿದಾನಂತೆ. ನೌ ಮಾರ್ಗಯ್ಯ ಇಸ್ ಟೆಲಿಂಗ್ 50% ಲೋನ್ ಕ್ಲಿಯರ್ ಆಗಿದೆ ಅಂದ್ರೆ ಯು ಕ್ಯಾನ್ ಇಮಿಡಿಯೇಟ್ಲಿ ಟೇಕ್ ಅನದರ್ ಲೋನ್, 50% ಕ್ಲಿಯರ್ ಮಾಡಿದ್ಯಾ ಇನ್ನೊಂದು ಲೋನ್ ತಗೋಬಹುದು ತಗೋ ಅಂತ. ಸೊ ತ ಬಂದಿದ್ದಾನೆ, ಹೇಳ್ತಾನೆ ಏನ್ ಮಾಡ್ಲಿ, ವಾಟ್ ಡು ಐ ಡೂ ವಿತ್ ದಟ್ ಮನಿ, ನಾನು ಹೇಗೆ ಅದನ್ನ ಬಳಸಲಿ, ಐ ಡೋಂಟ್ ನೀಡ್ ಇಟ್, ನಂಗೆ ಬೇಡ. ಸಡನ್ಲಿ ಮಾರ್ಗಯ್ಯ ಹೇಳ್ತಾನೆ, ವಾಟ್ ಇಸ್ ದಿಸ್, ಯು ಡೋಂಟ್ ನೋ ಹೌ ಟು ಯೂಸ್ ದ ಮನಿ, ನಿನ್ಗೆ ದುಡ್ಡನ್ನು ಹೇಗೆ ಬಳಸಬೇಕು ಅಂತಾನೆ ಗೊತ್ತಿಲ್ಲ. ಐ ವಿಲ್ ಟೆಲ್ ಯು. ಇನ್ನೊಬ್ಬ ಯಾರೋ ಬಂದ, ಕಂದ ಅಂತ ಒಬ್ಬ ಬರ್ತಾನೆ. ಸೊ ಹಿ ಇಸ್ ಅ ಡ್ರಂಕರ್ಡ್, ಕಂದ ಇಸ್ ಅ ಡ್ರಂಕರ್ಡ್, ಕಮ್ಸ್ ಎವ್ರಿ ಟೈಮ್ ವಿತ್ ಡಿಫ್ರೆಂಟ್ ರೀಸನ್, ಪ್ರತಿ ಸರ್ತಿ ಬೇರೆ ಬೇರೆ ರೀಸನ್ ತಗೊಂಡು ಬಂದು ಹಿ ವಾಂಟ್ಸ್ ಟು ಬೋರೋ ಮನಿ ಫ್ರಮ್ ದ ಬ್ಯಾಂಕ್, ಬ್ಯಾಂಕ್ ಇಂದ ಮಾರ್ಗಯ್ಯನ ಹತ್ರ ಎಲ್ಲ ದುಡ್ಡು ಕೇಳ್ತಾ ಬರ್ತಾನೆ. ಸೊ ವಾಟ್ ಇಸ್ ದಿಸ್ ಟೈಮ್ ಹಿ ಇಸ್ ಆಸ್ಕಿಂಗ್ ಹಿಸ್ ಡಾಟರ್ಸ್ ಮ್ಯಾರೇಜ್, ಮಗಳ ಮದುವೆ ಇದೆ, ಡೌರಿ ಕೊಡಬೇಕು, ಸೊ ಪ್ಲೀಸ್ ಗೆಟ್ ಮೀ ಲೋನ್ ಅಂತ. ಆಗ ಈಗ ಯಾರಿಗೆ ಲೋನ್ ಬೇಡ ಅಂತ ಹೇಳಿದ್ನಲ್ಲ ಅವನು, 50% ನಾನು ಪೇ ಮಾಡಿದಿರೋದು ನನಗೆ ಬೇಡ ಅಂತ. ಸೊ ಅವನ ಹತ್ರ ಇನ್ನೊಂದ್ಸಲಿ ಯು ಟೇಕ್ ದ ಲೋನ್ ಅಂಡ್ ಗಿವ್ ದಟ್ ಲೋನ್ ಟು ಕಂದ ಅಂತ ಕೊಡ್ಸೋದು. ಕಂದನಿಗೆ ಆ ಲೋನ್ ನ ಕೊಟ್ಬಿಡು ನೀನು, ಹೈಯರ್ ಇಂಟ್ರೆಸ್ಟ್, ಅವ್ನು ನಿನ್ಗೂ ಆ ಬ್ಯಾಂಕ್ ಇಂಟ್ರೆಸ್ಟ್ ಕೊಡ್ತಾನೆ, ನಿನ್ಗೆ ಎಕ್ಸ್ಟ್ರಾ ಇಂಟ್ರೆಸ್ಟ್ ಕೊಡ್ತಾನೆ ಅಂತ ಕೊಡ್ಸೋದು. ಸೊ ದೀಸ್ ಕೈಂಡ್ ಆಫ್ ಸ್ವಲ್ಪ ಅನ್ಫೇರ್ ಟ್ರಾನ್ಸಾಕ್ಷನ್ಸ್ ಕೂಡ ಅವನು ಮಾಡ್ತಿದ್ದ. ಇದೆಲ್ಲ ಜನರ ಆರೋಗ್ಯ ಸ್ಥಿತಿಗೆ ಒಳ್ಳೆಯಾದಂತಹ ಪ್ರಾಕ್ಟೀಸ್ ಅಲ್ಲ, ಹೆಚ್ಚು ಲೋನ್ ತಗೊಳ್ಳೋದು. ಬಟ್ ಮಾರ್ಗಯ್ಯ ಆಲ್ಸೋ ಡಿಡ್ ದೀಸ್ ಕೈಂಡ್ ಆಫ್ ಥಿಂಗ್ಸ್, ಈ ತರದ ಕೆಲಸಗಳನ್ನ ಕೂಡ ಅವನು ಮಾಡ್ತಾ ಇದ್ದ. ಓಕೆ, ಸೊ ಹಿ ಪರ್ಸುವೇಡೆಡ್ ಬ್ಯಾಂಕ್ ಕಸ್ಟಮರ್ಸ್ ಟು ಟೇಕ್ ಮೋರ್ ಲೋನ್ಸ್, ಮೇಕಿಂಗ್ ಪೀಪಲ್ ಟೇಕ್ ಜಾಯಿಂಟ್ ಲೋನ್ಸ್ ಕೂಡ, ಜಾಯಿಂಟ್ ಲೋನ್ ಎಲ್ಲ ತೆಗಿಸ್ತಾ ಇದ್ದ. ಸೊ ಈಗ ಕಂದನ್ಗೆ ಲೋನ್ ಬೇಕು, ಸೊ ಕಂದ ಮತ್ತೆ ಇನ್ನೊಬ್ಬ ಇದಾನಲ್ಲ, ಸೊ ಅವರಿಬ್ಬರನ್ನ ಜಾಯಿಂಟ್ ಮಾಡಿಸ್ಬಿಟ್ಟು ಅವ್ರ ಕೈಲಿ ಲೋನ್ ತೆಗ್ಸೋದು ಒಟ್ಟಿಗೆ ಬ್ಯಾಂಕಿಂದ, ಫಾರ್ ಮ್ಯಾರೇಜ್ ಅಂಡ್ ಅದರ್ ಪರ್ಪಸಸ್. ಓಕೆ, ಕಂದ ಅ ಡ್ರಂಕ್ ಡ್ರಂಕರ್ಡ್ ಕುಡುಕ, ಆಸ್ಕಿಂಗ್ ಮನಿ ಫಾರ್ ಇಸ್ ಡಾಟರ್ಸ್ ಮ್ಯಾರೇಜ್ ಬಂದಿರ್ತಾನೆ. ಸೊ ದೇ ಆಲ್ಸೋ ಇನ್ ಬಿಟ್ವೀನ್ ಮಧ್ಯದಲ್ಲಿ ಡೌರಿ ಪ್ರಾಕ್ಟೀಸ್ ನ ಕೂಡ ಡಿಸ್ಕಸ್ ಮಾಡ್ತಾರೆ, ಹೌ ಡೌರಿ ಇಂದ ಹುಡುಗರು ಬ್ಯಾಂಕ್ ಕ್ರಾಪ್ಟ್ ಆಗ್ತಾರೆ, ಹುಡುಗಿಯರಿಗೆಲ್ಲ ಮನೆ ಹುಡುಗಿಯರಿಗೆಲ್ಲ ಡೌರಿನ ಕೊಟ್ಟು ಕೊಟ್ಟು ಹುಡುಗರೆಲ್ಲ ಬ್ಯಾಂಕ್ ಕ್ರಾಪ್ಟ್ ಅಂದ್ರೆ ದಿವಾಳಿಗಳಾಗ್ತಾರೆ ಅಂತೆಲ್ಲ ಡಿಸ್ಕಸ್ ಮಾಡ್ತಾರೆ. ಸೊ ಅದನ್ನ ಇವನು ಒಪ್ಕೊಳ್ತಾನೆ, ಯಾರು, ನಮ್ಮ ಮಾರ್ಗಯ್ಯ. ಬಟ್ ಸ್ಟಿಲ್ ಮದುವೆಗೆ ಬೇಕು ಅಂತ ಲೋನ್ ಎಲ್ಲ ಕೊಡಿಸ್ತಾ ಇರ್ತಾನೆ. ಓಕೆ, ಲೋನ್ ಬೇಡ ಅಂತ ಹೇಳಿದ್ರೆ ಮಲ್ಲಣ್ಣ ಅನ್ನಂತ ಅವನೊಬ್ಬ ಬರ್ತಾನೆ, ಕಂದ ಬರ್ತಾನೆ. ಸೊ ಆಲ್ ದೀಸ್ ಪೀಪಲ್ ಕಮ್, ಒಬ್ಬರಾದ್ಮೇಲೆ ಒಬ್ರು ಬಂದು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ರಿಮೆಂಬರ್ ಅಬೌಟ್ ಮಾರ್ಗಯ್ಯ ಅಂದ್ರೆ, ಮಾರ್ಗಯ್ಯ ನ್ಯೂ ಹಿಸ್ ಬಿಸ್ನೆಸ್ ರಿಯಲಿ ವೆಲ್, ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದ ಅವನ ಬಿಸ್ನೆಸ್. ಹಿ ನ್ಯೂ ಅಕೌಂಟ್ಸ್ ರಿಯಲಿ ವೆಲ್, ಅಕೌಂಟ್ಸ್ ನ ಚೆನ್ನಾಗಿ ತಿಳ್ಕೊಂಡಿದ್ದ. ಹಿ ನ್ಯೂ ವೆರಿ ವೆರಿ ಇಂಪಾರ್ಟೆಂಟ್ಲಿ ಲಾಸ್ ಅಂಡ್ ಬೈ ಲಾಸ್ ಆಫ್ ದ ಬ್ಯಾಂಕ್ ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದ. ಬ್ಯಾಂಕ್ ನ ಪ್ರತಿ ಲಾ ಬೈ ಲಾ ಏನು ನಿಯಮಗಳಿದೆ ಬ್ಯಾಂಕ್ದು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದ. ಸೊ ಬ್ಯಾಂಕ್ ಯಾವತ್ತಾದ್ರೂ ಇಫ್ ಬ್ಯಾಂಕ್ ರೆಫ್ಯೂಸ್ಡ್ ಲೋನ್ ಟು ಸಂಬಡಿ, ಯಾರಿಗಾದ್ರೂ ಲೋನ್ ಕೊಡಲ್ಲ ಅಂತ ಹೇಳಿದ್ರೆ, ಮಾರ್ಗಯ್ಯ ಯೂಸ್ ಟು ಟೆಲ್ ಇಲ್ಲ ಈ ಲೋ ಈ ಲಾ ಈ ಲಾ ಈ ರೂಲ್ ಪ್ರಕಾರ ನಿಮ್ಗೆ ಲೋನ್ ಸಿಗಲೇಬೇಕು, ಗೋ ಅಂಡ್ ಗೆಟ್ ಇಟ್ ಅಂತ ಕಳಿಸ್ತಾ ಇದ್ದ. ಓಕೆ, ಸೊ ದಾಟ್ಸ್ ವೈ ಮಾರ್ಗಯ್ಯ ವಾಸ್ ವೆರಿ ವೆರಿ ಎಫಿಷಿಯಂಟ್ ಇನ್ ಹಿಸ್ ವರ್ಕ್, ತುಂಬಾ ಎಫಿಷಿಯಂಟ್ ಆಗಿ ಮಾಡ್ತಾ ಇದ್ದ. ಸೊ ಆಲ್ ದಿಸ್ ಕಂಟಿನ್ಯೂಸ್. ಸೊ ಇಂಪಾರ್ಟೆಂಟ್ಲಿ, ಸೊ ನಿಮ್ಗೆ ಈಗಾಗಲೇ ಗೊತ್ತಾಗ್ತಾ ಇದೆ, ಬ್ಯಾಂಕ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅವ್ನ ಮೇಲೆ ಕಣ್ಣಿರಬಹುದು, ಬಿಕಾಸ್ ಈಸ್ ಟೇಕಿಂಗ್ ಲೋನ್ ಅಪ್ಲಿಕೇಶನ್ಸ್, ಜನಗಳನ್ನ ಮತ್ತೆ ಮತ್ತೆ ಲೋನ್ ಕಳಿಸ್ತಾ ಇದ್ದಾನೆ, ಪ್ಲಸ್ ಈ ನೋಸ್ ದ ಬ್ಯಾಂಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಇದನ್ನೆಲ್ಲ ಹೊರಗಡೆ ಕೂತ್ಕೊಂಡು ಮಾಡ್ತಾ ಇದ್ದ ಅವನು. ಓಕೆ, ಸೊ ಐ ವಿಲ್ ರೀಡ್ ದ ಲಾಸ್ಟ್ ಫ್ಯೂ ಲೈನ್ಸ್. ಮಾರ್ಗಯ್ಯ ಕೆಪ್ಟ್ ಹಿಮ್ಸೆಲ್ಫ್ ಆಸ್ ದ ಸೆಂಟರ್ ಆಫ್ ಆಲ್ ದ ಕಾಂಪ್ಲೆಕ್ಸ್ ಟ್ರಾನ್ಸಾಕ್ಷನ್. ಓಕೆ, ಬಹಳ ಕಾಂಪ್ಲೆಕ್ಸ್ ಆದಂತಹ ಅಲ್ಲಿದೆ ನೋಡಿ, ಐ ಕೋಟೆಡ್ ದೇರ್, ಇಫ್ ಯು ಕ್ಯಾನ್ ರಿಮೆಂಬರ್ ಪ್ಲೀಸ್ ರಿಮೆಂಬರ್ ದೀಸ್ ಲೈನ್ಸ್, ನೆನ್ಪಿಟ್ಕೊಳ್ಳಿದ್ನ. ಮಾರ್ಗಯ್ಯ ಕೆಪ್ಟ್ ಹಿಮ್ಸೆಲ್ಫ್ ಆಸ್ ದ ಸೆಂಟರ್ ಆಫ್ ಆಲ್ ದ ಕಾಂಪ್ಲೆಕ್ಸ್ ಟ್ರಾನ್ಸಾಕ್ಷನ್, ಬಹಳ ಕಷ್ಟದ ಎಲ್ಲ ಹಣಕಾಸಿನ ವಿಚಾರಗಳಲ್ಲಿ ತನ್ನನ್ನೇ ತಾನು ಸೆಂಟರ್ ಅಲ್ಲಿ ಇಟ್ಟಿದ್ದ ಅವನು, ಅಂದ್ರೆ ಅವನೇ ಅದನ್ನೆಲ್ಲ ನಡೆಸ್ತಾ ಇದ್ದ. ಅಂಡ್ ಮೇಡ್ ಆಲ್ ದ ಪಾರ್ಟೀಸ್ ಕನ್ಸರ್ನ್ಡ್ ಪೇ ಹಿಮ್ ಫಾರ್ ಹಿಸ್ ಸರ್ವಿಸಸ್, ತನ್ನ ಸರ್ವಿಸ್ ಗಳಿಗೆ ಎಲ್ಲರ ಹತ್ರ ಅವನು ದುಡ್ಡನ್ನ ತಗೊಳ್ತಾ ಇದ್ದ. ಓಕೆ, ಸೊ ಬ್ಯಾಂಕ್ ಅಲ್ಲಿ ಏನು ಪ್ರಯೋಜನ ಇಲ್ಲ ಅನ್ನೋ ತರ ಮಾರ್ಗಯ್ಯ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ನಡೆಸ್ತಾ ಇದೆ. ಇಟ್ ವಾಸ್ ಆಸ್ ಸ್ಟ್ರೆನ್ಯುವಸ್ ಅ ಜಾಬ್ ಇಸ್ ಎನಿ ಅದರ್ ಇನ್ ದ ಟೌನ್ ಅಂಡ್ ಹಿ ಫೆಲ್ಟ್ ದಟ್ ಹಿ ಡಿಸರ್ವ್ ದ ಡಿಫಿಕಲ್ಟ್ ಇನ್ಕಮ್ ಹಿ ಗ್ರೌಂಡ್ ಔಟ್ ಆಫ್ ಅ ಕಪಲ್ ಆಫ್ 100 rupees ಇನ್ ಇಸ್ ಬಾಕ್ಸ್ ಸಿಟಿಂಗ್ ದೇರ್ ಮಾರ್ನಿಂಗ್ ಟಿಲ್ ಈವ್ನಿಂಗ್. ಮಾರ್ನಿಂಗ್ ಇಂದ ಈವ್ನಿಂಗ್ ಡಿಫಿಕಲ್ಟ್ ಸ್ಟ್ರೆನ್ಯುವಸ್ ಜಾಬ್ ಮಾಡ್ತಾ ಇದ್ದೀನಿ ನಾನು, ಅದರಿಂದ ನನಗೆ ದುಡ್ಡು ಸಿಗ್ಲೇಬೇಕು ಅನ್ನೋಂತಹ ಒಂದು ಕನ್ವಿಕ್ಷನ್, ಒಂದು ನಂಬಿಕೆ ಇತ್ತು ಅವನಿಗೆ. When the evening sun hit him on the nape of the neck, he pulled down the lid of his box and locked it up, and his gathering understood that the financial wizard was closing his office for the day.
ಸಂಜೆ ಸನ್ ಸೆಟ್ ಆಗ್ತಿದ್ದಂಗೆ ಸೂರ್ಯನ ಕಿರಣಗಳು ಅವನ ನೆಕ್ ಮೇಲೆ ಬಿದ್ದ ಹಾಗೆ ಅವನು ತನ್ನ ಟಿನ್ ಬಾಕ್ಸ್ ನ ಕ್ಲೋಸ್ ಮಾಡಿದ. ಸುತ್ತ ಇದ್ದವ್ರಿಗೆ ಗೊತ್ತಾಯ್ತು ಫಿನಾನ್ಷಿಯಲ್ ವಿಜರ್ಡ್ ತನ್ನ ಇವತ್ತಿನ ಟ್ರಾನ್ಸಾಕ್ಷನ್ ಕ್ಲೋಸ್ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಾಯ್ತು. ಓಕೆ, ಸೊ ದಟ್ಸ್ ದ ವೇ ದ ನಾವೆಲಿಸ್ಟ್ ಎಂಡ್ಸ್ ದ ಫಸ್ಟ್ ಪಾರ್ಟ್ ಅಲ್ಲ, ಫಸ್ಟ್ ಪಾರ್ಟ್ ಆಫ್ ದ ಫಸ್ಟ್ ಫ್ಯೂ ಪೇಜಸ್ ಹೀಗೆ ಎಂಡ್ ಆಗುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ಲಿ ರಿಮೆಂಬರ್ ಫಿನಾನ್ಷಿಯಲ್ ಮಾರ್ಗಯಾನ ಫಿನಾನ್ಷಿಯಲ್ ವಿಜರ್ಡ್ ಹಣಕಾಸಿನ ಆರ್ಥಿಕ ಮಾಂತ್ರಿಕ ಹಣಕಾಸಿನ ವಿಚಾರದಲ್ಲಿ ಒಂದು ಮಾಂತ್ರಿಕ ವಿಜಾರ್ಡ್ ಅಂದ್ರೆ ಮಾಂತ್ರ ಮಂತ್ರ ಎಲ್ಲ ಗೊತ್ತಿರೋ ಸೊ ಮಾಂತ್ರಿಕ ಮೆಜಿಷಿಯನ್ ಅಂತ ನಮ್ಮ ಆರ್ ಕೆ ನಾರಾಯಣ್ ಕರೀತಾರೆ. ಸೊ ಓಕೆ, ದಿಸ್ ಯು ಕ್ಯಾನ್ ಡೆಫಿನೆಟ್ಲಿ ಯೂಸ್ ಇನ್ ಯುವರ್ ಎಕ್ಸಾಮ್ಸ್, ದ ಫಿನಾನ್ಷಿಯಲ್ ವಿಜರ್ಡ್ ಅಂತ ಕರೀತಾರೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಮಾರ್ಗಯ್ಯ. ಸೊ ಯು ಹ್ಯಾವ್ ನೌ ಸಮ್ ಬ್ರೀಫ್ ಐಡಿಯಾ ಅಬೌಟ್ ಮಾರ್ಗಯ್ಯ ಬಗ್ಗೆ ಗೊತ್ತಾಗಿದೆ ನಿಮ್ಗೆ. ಐ ಹೋಪ್ ಯು ವಿಲ್ ರಿಮೆಂಬರ್ ಆಲ್ ದಿಸ್. ನೆಕ್ಸ್ಟ್ ಕ್ಲಾಸಸ್ ವಿ ವಿಲ್ ಸಿ ಸಮ್ ಮೋರ್ ಪೇಜಸ್. ಓಕೆ, ವಿ ಆಲ್ರೆಡಿ ವೆಂಟ್ ಥ್ರೂ ಅರೌಂಡ್ 7 to 8 ಪೇಜಸ್ ಇನ್ ದ ನಾವೆಲ್, 7-8 ಪೇಜ್ ನೋಡಿದೀವಿ. ಈಗ ಲೆಟ್ ಸಿ ದ ನೆಕ್ಸ್ಟ್ ಪೇಜಸ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಓಕೆ, ಐ ವಿಲ್ ಸ್ಟಾಪ್ ಹಿಯರ್. ಥ್ಯಾಂಕ್ ಯು.